ಬಿಗ್ ಬಾಸ್ ಸೀಸನ್ 10 ಕೊನೆ ಹಂತದಲ್ಲಿರುವಾಗ ಸಾಕಷ್ಟು ಬೆಳವಣಿಗೆಗಳು ದೊಡ್ಡಮನೆಯಲ್ಲಿ ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಡ್ತಾನೆ ಇದ್ದಾರೆ. ಟಾಸ್ಕ್ ವಿಚಾರದಲ್ಲಿ ತುಕಾಲಿ ಸಂತೋಷ್ ಹಾಗೆ ವಿನಯ್ ನಡುವಿನ ಜಗಳ ತಾರಕಕ್ಕೆ ಹೋಗಿದ್ರೆ, ಈ ಕಡೆ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ತನಿಷ್ ಅವರು ಹೋಗುವ ಮುನ್ನ ಸಂಗೀತ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ವೀಕ್ಷಕರು ರೊಚ್ಚಿಗೆದ್ದಿದ್ದಾರೆ. ಹೀಗೆ ಸಾಕಷ್ಟು ಬೆಳವಣಿಗೆಗಳು ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ. ಅದ ಹಾಗೆ ಈಗ ನಮ್ರತ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದ್ರೆ ನಮ್ರತ್ ಅವರು ಸದ್ಯ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ವೈರಲ್ ಆಗ್ತಾ ಇದೆ. ತನಿಷ್ ಅವರ ಬದಲು ನಮ್ರತ ಅಥವಾ ತುಕಾಲಿ ಸಂತೋಷ್ ಅವರು ಆಚೆ ಬರಬೇಕಿತ್ತು ಅನ್ನೋದು ಹಲವರ ಅನಿಸಿಕೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಿಂದ ನಮ್ರತ ಈಗ ಆಚೆ ಬಂದಿದ್ದಾರೆ. ಅಂದಹಾಗೆ ನಿನ್ನೆ ತನಿಷ್ ಅವರು ಎಲಿಮಿನೇಟ್ ಆಗಿದ್ದು ಎಷ್ಟು ಬೇಸರ ಆಯ್ತೋ ಅದಕ್ಕಿಂತ ಹೆಚ್ಚು ಅವರು ಸಂಗೀತ ಜೊತೆ ನಡ್ಕೊಂಡ ರೀತಿಗೆ, ಹಾಗೆ ಸಂಗೀತಗೆ ಮಾಡಿದ ಅವಮಾನಕ್ಕೆ ಸಂಗೀತ ಅವರ ಅಭಿಮಾನಿಗಳು ಬೇಸರ ಪಡ್ಕೊಂಡಿದ್ದಾರೆ. ತನಿಷ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ತನಿಷ ಕೇವಲ ಒಂದು ಓಟ್ನಿಂದ ನಾಮಿನೇಟ್ ಆಗಿದ್ದು, ಅದು ಕೂಡ ಅವರ ಆಪ್ತ ಸ್ನೇಹಿತ ಕಾರ್ತಿಕ್ ಮಾಡಿದ ನಾಮಿನೇಟ್ನಿಂದಾಗಿ ಅವರೀಗ ಎಲಿಮಿನೇಟ್ ಆಗಿದ್ದು, ಅದು ಕೂಡ ನೇರವಾಗಿ ಮುಖ್ಯ ದ್ವಾರದಿಂದಲೇ ಅವರನ್ನ ಕಳುಹಿಸಲಾಯಿತು. ಆದ್ರೆ ತನಿಷಾಗೆ ಕೋಪ ಇರೋದು ಸಂಗೀತ ಮೇಲೆ. ಸಂಗೀತ ಅದೆಷ್ಟೇ ತನಿಷಾನ ಕೇರ್ ಮಾಡಿದ್ರು ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ಯಾರೋ ಮಾಡಿದ ತಪ್ಪಿಗೆ ಸಂಗೀತ ಮೇಲೆ ಉರ್ಕೊಂಡಿದ್ದಾರೆ ತನಿಷ. ಇದರಿಂದ ಈಗ ತನಿಷ ಕೂಡ ಸಂಗೀತ ಅವರ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪ್ರತಿಯೊಬ್ರು ಅನ್ಕೊಂಡಿದ್ರು ನಮ್ರತ ಅಥವಾ ತುಕಾಲಿ ಸಂತೋಷ್ ಮಿಡ್ ವೀಕ್ ಎಲಿಮಿನೇಟ್ ಆಗ್ಬೇಕು ಅಂತ, ಅದು ಕೂಡ ವೋಟಿಂಗ್ಸ್ ಪ್ರಕಾರನೇ. ಆದ್ರೆ ತನಿಷರನ್ನ ಹೊರಗೆ ಕಳಿಸಿದ್ದು ಎಲ್ಲವೊಂದ್ ಕಡೆ ಎಲ್ರಿಗೂ ಬೇಜಾರಾಗಿತ್ತು. ಸಂಗೀತ ಅಭಿಮಾನಿಗಳು ಕೂಡ ಇದರ ವಿರುದ್ಧ ಮಾತನಾಡಿದ್ರು. ಆದ್ರೆ ಯಾವಾಗ ತನಿಷ ಸಂಗೀತರನ್ನ ಕೀಳಾಗಿ ನೋಡಿದ್ರೋ ಆವಾಗಿನಿಂದ ತನಿಷ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಿನ್ನ ಈ ಅಹಂಕಾರಕ್ಕೆ ನಿನ್ನ ಮಿಡ್ ನೈಟ್ ಎಲಿಮಿನೇಟ್ ಮಾಡಿದ್ದು, ನಿನ್ನ ಈ ಕೆಟ್ಟ ಬುದ್ಧಿಗೆ ಬಿಗ್ ಬಾಸ್ ತಕ್ಕ ಪಾಠ ಕಲಿಸಿದ್ದಾರೆ. ಅದ್ಯಾಕೆ ಸಂಗೀತನ ಕಂಡ್ರೆ ಹೊಟ್ಟೆ ಉರಿ ನಿನ್ಗೆ? ನಿಮ್ಮ ಮುಖದ ಮೇಲೆ ಮಾತಾಡ್ತಾರೆ ಅಂತಾನ, ಅವರಿಗೆ ಬೆನ್ನ ಹಿಂದೆ ನಿಮ್ ತರ ಪಿನ್ ಇಡೋದಕ್ಕೆ ಬರಲ್ಲ, ಹಾಗಾಗಿ ನೇರವಾಗಿ ಮಾತಾಡ್ತಾರೆ. ಇದು ನಿಮ್ಗೆ ಉರಿತಾ ಇದೆಯಾ? ಹೋಗಿ ಎಪಿಸೋಡ್ ನೋಡಿ. ನೀವು ಯಾರ ಬಗ್ಗೆ ಹಿಂದೆಯಿಂದ ಪಿನ್ ಇಟ್ಟಿದ್ದೀರಾ, ನಿಮ್ಮ ಬಗ್ಗೆ ಯಾರೆಲ್ಲ ಬೈಕೊಂಡು ತಿರುಗಾಡಿದ್ದಾರೆ, ನಿಮ್ಮ ಕಾಲಿಗೆ ಪೆಟ್ಟಾದಾಗ ಯಾರು ನಿಮ್ಮ ಜೊತೆ ನಿಂತಿದ್ರು ಎಲ್ಲವೂ ಅರ್ಥವಾಗಲಿದೆ. ಇದನ್ನ ನೋಡಿದಾಗ ನಿಮ್ಗೆ ನಿಮ್ಮ ಬಗ್ಗೆನೆ ಅಸಹ್ಯ ಬರಬೇಕು, ಆ ರೀತಿ ಪಿನ್ ಇಟ್ಟಿದ್ದೀರಾ ಅಂದಿದ್ದಾರೆ ಒಂದಷ್ಟು ವೀಕ್ಷಕರು. ಇನ್ನು ಶೃಂಗೇರಿ ಎಂಬ ಹೆಸರನ್ನ ಎತ್ತೋದಕ್ಕೂ ನೀವು ಲಾಯಕ್ಕಿಲ್ಲ, ಅದರಲ್ಲೂ ವ್ಯಂಗ್ಯ ಬೇರೆ ಮಾಡ್ತೀರಾ. ಸಂಗೀತ ಅದಕ್ಕೆ ಉತ್ತರ ಕೊಟ್ಟಿಲ್ಲ, ಆದ್ರೆ ಅದಕ್ಕೆ ಸರಿಯಾದ ಉತ್ತರ ನಿಮಗೆ ಆದಷ್ಟು ಬೇಗ ಸಿಕ್ಕೇ ಸಿಗುತ್ತೆ ಅಂದಿದ್ದಾರೆ ವೀಕ್ಷಕರು. ಶೃಂಗೇರಿಗೆ ಹೋಗಿ ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಕಲಿತೀನಿ ಅಂದ್ರಲ್ಲ, ಇಷ್ಟು ದಿನ ನಮ್ಮ ಶೃಂಗೇರಿ ಶಾರದಾಂಬೆಯ ಮಗಳು ಸಂಗೀತ ಅವರ ಜೊತೆನೇ ಇದ್ರಲ್ವಾ, ಅವರನ್ನ ಕೇಳೋದಲ್ಲ ನೋಡಿನೇ ಕಲಿಬೇಕಿತ್ತು. ನಮ್ಮ ಶೃಂಗೇರಿಗೆ ಬರ್ತೀನಿ ಅಂದಿದ್ದೀರಾ, ಆದಷ್ಟು ಬೇಗ ಬನ್ನಿ, ಹೇಳ್ಕೊಡ್ತೀವಿ ರೆಸ್ಪೆಕ್ಟ್ ಅಂದ್ರೆ ಏನು ಅಂತ ಸಂಗೀತ ಅವರ ಅಭಿಮಾನಿಗಳು ಹೇಳಿದ್ದಾರೆ. ಇನ್ನು ಒಬ್ರಿಗೆ ಫಿನಾಲೆ ಟಿಕೆಟ್ ಸಿಕ್ತು, ಇನ್ನೊಬ್ಬರಿಗೆ ಶೃಂಗೇರಿ ಟಿಕೆಟ್ ಸಿಕ್ತು. ತನಿಷ ಮೇಡಮ್, ಆದಷ್ಟು ಬೇಗ ಶೃಂಗೇರಿಗೆ ಹೋಗಿ ಬನ್ನಿ, ಅಟ್ಲೀಸ್ಟ್ ಅಲ್ಲಿಗೆ ಹೋದ್ಮೇಲಾದ್ರೂ ಪಿನ್ ನೀಡುವ ಬುದ್ಧಿ ಕಮ್ಮಿ ಆಗ್ಲಿ ಅಂದಿದ್ದಾರೆ. ನಿನ್ನನ್ನು ನಾಮಿನೇಟ್ ಮಾಡಿದ್ದು ಕಾರ್ತಿಕ್, ನಿನ್ನ ಬೆನ್ನ ಹಿಂದೆ ನಿನಗೆ ಬಗಣಿಗೂಟ ಇಟ್ಟಿದ್ದು ಸಂತು ಪಂತು, ನಿನಗೆ ಬಾಯಿಗೆ ಬಂದ ಹಾಗೆ ಬೈದಿರೋದು ವಿನಯ್, ಆದ್ರೆ ಕೊನೆಗೆ ನೀನು ಬ್ಲೇಮ್ ಮಾಡಿದ್ದು ಮಾತ್ರ ಸಂಗೀತಾಗೆ ಅಂತ ತನಿಷ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಇನ್ನು ಕೆಲವರಂತೂ ಶೃಂಗೇರಿಗೆ ಬರಬೇಡ, ಆ ಪವಿತ್ರ ಜಾಗನ ಅಪವಿತ್ರ ಮಾಡಬೇಡ ಪಿನ್ನಾಂಟಿ ಅಂತೆಲ್ಲ ಹೇಳಿದ್ದಾರೆ. ಇವಳಿಗೆ ವರ್ತೂರ್ ಸಂತೋಷ್ ಕಚಡ ಅಂದಿದ್ದು, ಕಾರ್ತಿಕ್ ನಾಮಿನೇಟ್ ಮಾಡಿದ್ದು, ವಿನಯ್ ಕಾಲಿಡಬ್ಬ ಅಂದಿದ್ದು ಏನೂ ಬೇಜಾರಿಲ್ಲ. ಹೋಗ್ಬೇಕಾದ್ರೂ ಆ ಹುಡುಗಿ ಮೇಲೇನೆ ಜಲಸ್ ಪಡ್ತೀಯಲ್ಲ ಅಂತ ಒಬ್ರು ಕಮೆಂಟ್ ನಲ್ಲಿ ಹೇಳಿದ್ದಾರೆ. ಇನ್ನೊಬ್ರು, ಮೊದ್ಲು ಶೃಂಗೇರಿಗೆ ಹೋಗಿ ರೆಸ್ಪೆಕ್ಟ್ ಹೇಗೆ ಕೊಡೋದು ಅಂತ ಕಲ್ತ್ಕೊಂಡ್ ಬಾ, ಆಮೇಲೆ ಸಂಗೀತ ಫಿನಾಲೆ ಟ್ರೋಫಿ ಗೆಲ್ಲೋದನ್ನ ನೋಡೋದಕ್ಕೆ ಬಾ ಅಂದಿದ್ದಾರೆ. ಹೌದು, ಬಿಗ್ ಬಾಸ್ ನಿಂದ ಹೊರ ಹೋಗುವ ಮುನ್ನ ತನಿಷ್ ಅವರು ಬಿಗ್ ಬಾಸ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಲ್ಲದೆ ಸಂಗೀತಾಗೂ ಅವಮಾನ ಮಾಡಿ ಹೋಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಾಲಿಡುವ ಮುನ್ನ ತನಿಷ ಎಲ್ರಿಗೂ ಹಗ್ ಮಾಡಿದ್ರು, ಸಂಗೀತಾಗೆ ಮಾತ್ರ ಕೊಡ್ಲಿಲ್ಲ. ಶೃಂಗೇರಿಗೆ ಹೋಗಿ ಹೇಗೆ ಗೌರವ ಕೊಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡು ಬರ್ತೀನಿ ಅಂತ ಸಂಗೀತಾಗೆ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯೇ ಹೀಗೆ, ಇಲ್ಲಿ ನಿರೀಕ್ಷಿಸಿದ್ದು ನಡೆಯೋದು ಕಡಿಮೆ, ನಿರೀಕ್ಷಿಸದೆ ಇರೋದು ನಡೆಯೋದು ಹೆಚ್ಚು. ಕಳೆದ ವಾರ ಕಿಚ್ಚ ಸುದೀಪ್ ಅವರು ಯಾರನ್ನು ಕೂಡ ಎಲಿಮಿನೇಟ್ ಮಾಡಿರಲಿಲ್ಲ, ಮನೆಯ ಎಲ್ಲಾ ಸದಸ್ಯರು ಇದರಿಂದ ಖುಷಿಯಾಗಿದ್ರು. ಸುದೀಪ್ ಅವರು ಸಣ್ಣ ಸುಳಿವೊಂದನ್ನ ಮೊದಲೇ ಕೊಟ್ಟಿದ್ರು, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ ಅಂತ. ಅದರಂತೆ ವಾರದ ಮಧ್ಯಭಾಗದಲ್ಲಿ ಯಾರೂ ಕೂಡ ನಿರೀಕ್ಷಿಸದ ಎಲಿಮಿನೇಷನ್ ಆಗಿದೆ, ತನಿಷ ಮನೆಯಿಂದ ಆಚೆ ಬಂದಿದ್ದಾರೆ. ಕಳೆದ ವಾರ ನಾಮಿನೇಷನ್ ಲಿಸ್ಟ್ನಲ್ಲಿ ವರ್ತೂರ್ ಸಂತೋಷ್, ಕಾರ್ತಿಕ್, ನಮ್ರತ, ತನಿಷ, ತುಕಾಲಿ ಸಂತೋಷ್ ಇದ್ರು. ಅವರನ್ನ ಒಂದೇ ಸಾಲಿನಲ್ಲಿ ನಿಲ್ಲುವಂತೆ ಬಿಗ್ ಬಾಸ್ ಸೂಚಿಸ್ತಾರೆ. ಯಾರು ಸೇಫ್ ಆಗ್ತಾರೋ ಅವರನ್ನ ಹೊರತುಪಡಿಸಿ ಉಳಿದವರನ್ನ ಮುಂದೆ ಕರೀತಾರೆ. ಮೊದಲು ವಿನಯ್ ಸೇಫ್ ಆದ್ರೆ ನಂತರ ವರ್ತೂರ್ ಸಂತೋಷ್, ಬಳಿಕ ನಮ್ರತ ಸೇಫ್ ಆಗಿದ್ರು.
ಕೊನೆಗೆ ಕಾರ್ತಿಕ್, ತನಿಷ ಹಾಗೂ ತುಕಾಲಿ ಮಧ್ಯೆ ಒಬ್ರನ್ನ ಮನೆಯಿಂದ ಆಚೆ ಕಳುಹಿಸಬೇಕಾಯಿತು. ಅದು ತನಿಷಾನೇ ಆಗಿದ್ರು. ಆದರೆ ತನಿಷ, ನಾನು ಮನೆಗೆ ಹೋಗೋದಿಲ್ಲ, ನಾನು ಫಿನಾಲೆವರೆಗೆ ಉಳಿತೇನೆ ಅಂತ ಕಾನ್ಫಿಡೆನ್ಸ್ನಿಂದಲೇ ಹೇಳಿದರು. ಆದರೆ ಬಿಗ್ ಬಾಸ್ ಮಾತು ಕೇಳಿ ತನಿಷಾಗೆ ತೀವ್ರ ಶಾಕ್ ಆಗಿತ್ತು. ನನ್ನನ್ನು ನಾಮಿನೇಟ್ ಮಾಡಿದ್ದು ನೀನಲ್ವಾ ಕಾರ್ತಿಕ್ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅದಾದ ಬಳಿಕ ಕಣ್ಣೀರನ್ನು ಹಾಕೋದಕ್ಕೆ ಶುರು ಮಾಡಿದ ತನಿಷ, ಯಾಕೆ ಬಿಗ್ ಬಾಸ್ ನನ್ನನ್ನು ಇಷ್ಟು ಕೆಟ್ಟದಾಗಿ ಕರೆಸಿಕೊಳ್ತಿದ್ದೀರಾ? ನಾನೇನು ತಪ್ಪು ಮಾಡಿದ್ದೆ? ಬರುವಾಗಲೂ ಕೆಟ್ಟದಾಗಿ ಬಂದೆ, ಹೋಗುವಾಗಲೂ ಯಾಕೆ ಈ ಶಿಕ್ಷೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಾದ ನಂತರ ತಮ್ಮ ಸಹಸ್ಪರ್ಧಿಗಳಿಗೆ, ನಿಮಗೆಲ್ಲ ನನ್ನ ಧ್ವನಿ ಕೇಳಿದರೆ ಇರಿಟೇಷನ್ ಆಗ್ತಿತ್ತಲ್ವಾ? ಇನ್ಮುಂದೆ ಹಾಗಾಗೋದಿಲ್ಲ ಬಿಡಿ, ಎಲ್ಲರೂ ನೆಮ್ಮದಿಯಿಂದ ಇರಿ ಅಂತ ಹೇಳಿದ್ದಾರೆ. ಇನ್ನು ಕಾರ್ತಿಕ್ಗೆ ಹೇಳ್ತಾರೆ, ಎಲ್ಲರೂ ನಾಮಿನೇಟ್ ಮಾಡಿದಾಗ ನಾನು ಹೊರಗೆ ಹೋಗಿಲ್ಲ, ನೀನು ನಾಮಿನೇಟ್ ಮಾಡಿದಾಗ ನಾನೀಗ ಹೊರಗೆ ಹೋಗ್ತಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ತುಕಾಲಿ ಹಾಗೂ ವರ್ತೂರ್ಗೆ, ನೀವು ಗೆದ್ದು ಬನ್ನಿ, ನಾನು ನೋವಿನಲ್ಲಿದ್ದಾಗ ಬಂದು ಸಂತೈಸಿದ್ದು ನೀನೇ ಅಂತ ತುಕಾಲಿಯನ್ನು ಅಪ್ಪಿಕೊಳ್ತಾರೆ. ಇನ್ನು ನನ್ನ ವಸ್ತುಗಳು ಎಲ್ಲೆಂದರಲ್ಲಿ ಇವೆ, ಅವನ್ನಾದರೂ ಸರಿಯಾಗಿ ಕಳುಹಿಸಿಕೊಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸೂಕ್ತವಾಗಿ ಹೊರಗೆ ಹೋಗು ಅಂದಿದ್ರೆ ಹೋಗ್ತಾ ಇದ್ದೆ. ಆದರೆ ಈ ರೀತಿ ಹೊರಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ಸ್ಟೇಜ್ಗೂ ಕೂಡ ಕರೆಸಿಕೊಳ್ತಾ ಇಲ್ಲ, ಹಾಗೆ ಕಳುಹಿಸ್ತಾ ಇದ್ದಾರೆ. ನನಗೆ ಕಾಲು ಏಟಾಗಿದ್ದಾಗಲೇ ನಾನು ಹೊರಗೆ ಹೋಗಿ ಬಿಡಬೇಕಾಗಿತ್ತು, ಹೀಗಂತ ತನಿಷ ಹೇಳ್ತಾರೆ. ಒಟ್ಟಾರೆಯಾಗಿ ತನಿಷ ಏನೇ ಹೇಳಿದರೂ ಕೂಡ ಮೊದಲಿಗೆ ಎಲ್ರಿಗೂ ಬೇಸರವಾಗಿತ್ತು. ಆದರೆ ಅವರು ಸಂಗೀತ ಜೊತೆ ನಡ್ಕೊಂಡ ರೀತಿಗೆ ಇದೀಗ ಎಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಸಂಗೀತಾಗೆ ಅಷ್ಟೊಂದು ಟೀಕಿಸುವ ಅಗತ್ಯನೇ ಇರಲಿಲ್ಲ, ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪಿನ್ನಿಡುವ ಕೆಲಸವನ್ನ ತನಿಷ ಮಾಡಿರೋದು, ಸಂಗೀತ ಅಲ್ಲ ಅಂತಿದ್ದಾರೆ ವೀಕ್ಷಕರು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಅವರು ಮಾಡ್ತಾ ಇರುವ ಪ್ಲಾನಿಂಗ್ ಬಗ್ಗೆ ವಿನಯ್ ಅವರು ರುಚಿಗೆದ್ದಿದ್ದಾರೆ. ಸದ್ಯ ಇವರಿಬ್ಬರ ಪ್ಲಾನಿಂಗ್ ಅನ್ನ ಉಲ್ಟಾ ಮಾಡೋದಕ್ಕೆ ವಿನಯ್ ಹಾಗೂ ಸಂಗೀತ ಪಣತೊಟ್ಟಂತೆ ಇದೆ. ಇದೇ ವಿಚಾರವಾಗಿ ಇವತ್ತು ತುಕಾಲಿ ಸಂತೋಷ್ ಹಾಗೆ ವಿನಯ್ ನಡುವೆ ಜಗಳ ತಾರಕಕ್ಕೆ ಹೋಗಿದೆ. ಈ ಬಾರಿಯ ಶೋನಲ್ಲಿ ಜಗಳ ಫೈಟಿಂಗ್ ಸ್ವಲ್ಪ ಜೋರಾಗಿನೇ ಇದೆ, ಇವತ್ತು ಕೂಡ ಅದೇ ರೀತಿ ನಡೆದಿದೆ. ಈ ಸಲ ವಿನಯ್ ಹಾಗೂ ತುಕಾಲಿ ಸಂತೋಷ್ ನಡುವೆ ಜಗಳ ನಡೆದಿರೋದು. ವಿನಯ್ ಅವರು ಜಗಳದಿಂದಾನೇ ತುಂಬಾನೇ ಫೇಮಸ್ ಆಗಿದ್ದಾರೆ. ಆದರೆ ಅವರ ಜಗಳ ಪ್ರತಿ ಬಾರಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೋಲ್ ಆಗ್ತಾ ಇತ್ತು. ಯಾರೊಂದಿಗೆ ಜಗಳ ಮಾಡಿದ್ರು ಕೂಡ ವಿನಯ್ ಟ್ರೋಲ್ ಆಗ್ತಾರೆ. ಸದ್ಯ ಇವತ್ತು ಅವರು ಜಗಳ ಆಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನಿಸುತ್ತೆ, ಯಾಕಂದ್ರೆ ಸಂತು ಪಂತು ಮಾಡ್ತಾ ಇರುವ ತಂತ್ರಗಾರಿಕೆ ವಿರುದ್ಧ ಅವರು ರೊಚ್ಚಿಗೆದ್ದಿರೋದು. ಹೌದು, ಸ್ಪರ್ಧಿಗಳಿಗೆಲ್ಲ ಸಂಗೀತ್ ಅವರು ಗೇಮ್ನ ವಿವರಿಸ್ತಾರೆ. ಎಲ್ಲ ಕಂಟೆಸ್ಟೆಂಟ್ಗಳು ಒಟ್ಟಾಗಿ ಕೂತ್ಕೊಂಡು ಸಂಗೀತ್ ಅವರ ವಿವರಣೆಯನ್ನ ಕೇಳಿಸಿಕೊಳ್ತಾ ಇರ್ತಾರೆ. ಈ ಆಟದಲ್ಲಿ ಯಾರು ಆಡಲ್ವೋ ಅವರು ನೆಕ್ಸ್ಟ್ ಟಾಸ್ಕ್ ಆಡಿ ಅಂತ ಸಂಗೀತ ಶೃಂಗೇರಿ ಅವರು ಹೇಳ್ತಾರೆ. ಈ ಮಾತಿಗೆ ತುಕಾಲಿ ಸಂತೋಷ್ ದಿಢೀರನೇ ಸಿಟ್ಟಾಗ್ತಾರೆ. ಸಂಗೀತ ಮಾತಿಗೆ ಬೇಗನೆ ರಿಯಾಕ್ಟ್ ಮಾಡಿದ್ದಾರೆ. ವೋಟಿಂಗ್ ಅಂತ ಸ್ಟಾರ್ಟ್ ಮಾಡ್ತೀರಾ, ನಂತರ ಯಾರಿಗೆ ಅವಕಾಶ ಸಿಗ್ಲಿಲ್ವೋ ಅವರು ಆಡಿ ಅಂತೀರಾ, ಇದು ಓಟ್ ಮೇಲೆ ಆಗ್ಬೇಕು ಅಂತ ತುಕಾಲಿ ಸಂತೋಷ್ ಅವರು ಸಂಗೀತಾಗೆ ಹೇಳಿದ್ದಾರೆ. ಇದಕ್ಕೆ ಕೋಪಗೊಂಡ ವಿನಯ್ ಏಯ್ ಜೋರಾಗಿ ಮಾತನಾಡಿದ ತಕ್ಷಣ ಏನೂ ಕಿತ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಧ್ವನಿ ಎತ್ತರಿಸಿ ಮಾತನಾಡ್ತಾರೆ. ನೀನೇನ್ ಮಾಡ್ತೀಯಾ ಅಂತ ತುಕಾಲಿ ಸಂತೋಷ್ ಅವರು ವಿನಯ್ ವಿರುದ್ಧ ಮಾತನಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ನಡೆಯುವಾಗ ಕಾರ್ತಿಕ್, ನಮ್ರತ, ವರ್ತೂರ್, ಸಂತೋಷ್, ಡ್ರೋನ್ ಪ್ರತಾಪ್ ಸುಮ್ಮನೆ ಕೂತಿರ್ತಾರೆ. ಫಸ್ಟ್ ಡೇ ಇಂದ ಏನ್ ಕಿತ್ತಾಕೊಂಡು ಬಂದಿದ್ದೀಯಾ ಇಲ್ಲಿ ಅಂತ ಎಲ್ರಿಗೂ ಗೊತ್ತು ಎಂಬುದಾಗಿ ವಿನಯ್ ಅವರು ತುಕಾಲಿಗೆ ಹೇಳಿದ್ದಾರೆ. ಇದನ್ನೆಲ್ಲ ಸಂಗೀತ್ ಅವರು ಸೈಲೆಂಟ್ ಆಗಿ ನೋಡಿದ್ದಾರೆ. ನಮ್ರತ ಅವರು ಕೂಡ ಇವರ ಜಗಳವನ್ನ ನೋಡಿ ಇವರದ್ದೇನು ಫೈಟಿಂಗ್ ಎಂಬಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಆಗ ವರ್ತೂರ್ ಸಂತೋಷ್ ಅವರು ಅದು ಇದು ಅಂತೆಲ್ಲ ಬಳಸಬೇಡಿ, ಅವರವರ ಗತ್ತು ಅವರವರಿಗೆ ಗೊತ್ತು ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇಲ್ಲಿ ತುಕಾಲಿ ಸಂತೋಷ್ ಅವರು ರೊಚ್ಚಿಗೇಳೋದಕ್ಕೆ ಕಾರಣ ಅವರ ಪ್ಲಾನಿಂಗ್ ಎಲ್ಲವೂ ಉಲ್ಟಾ ಆಯ್ತು ಅನ್ನುವ ಕಾರಣಕ್ಕೆ. ಇದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.